ಬೆಂಗಳೂರಿನ ಮಾಗಡಿ ರಸ್ತೆ ಟೋಲ್ಗೇಟ್ ಬಳಿ ನಿನ್ನೆ ಸಾಹಸಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಪ್ರತಿಮೆಯನ್ನ ಯಾರೋ ಕಿಡಿಕೇಡಿಗಳು ಧ್ವಂಸ ಮಾಡಿದ್ರು. ಪುತ್ಥಳಿ ಧ್ವಂಸಕ್ಕೆ ವಿಷ್ಣುವರ್ಧನ್ ಅಭಿಮಾನಿಗಳು ಆಕ್ರೋಶ ಹೊರಹಾಕಿದ್ರು. ಇನ್ನು ಇವತ್ತು ಘಟನಾ ಸ್ಥಳಕ್ಕೆ ವಿಷ್ಣುವರ್ಧನ್ ಅಳಿಯ ಅನಿರುದ್ಧ ಭೇಟಿ ನೀಡಿದ್ರು. ಈ ವೇಳೆ ಮಾತನಾಡಿದ ಅನಿರುದ್ಧ, ಇಲ್ಲಿವರೆಗೂ ನಮ್ಮ ಸೌಮ್ಯ ರೂಪವನ್ನ ನೋಡಿದ್ದೀರಿ, ಇನ್ಮುಂದೆ ಉಗ್ರ ರೂಪ ನೋಡಬೇಕಾಗುತ್ತೆ ಅಂತ ಎಚ್ಚರಿಕೆ ಕೊಟ್ಟರು. ಮತ್ತೊಂದು ಕಡೆ ಕಿಚ್ಚ ಸುದೀಪ್ ಕೂಡ ಪ್ರತಿಮೆ ಧ್ವಂಸಗೊಳಿಸಿದವರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ವಿಷ್ಣು ಸರ್ ಅವರ ಪ್ರತಿಮೆನ ಒಡೆದಾಕಿರೋದು ಈಗ ಗಮನಕ್ಕೆ ಬಂತು, ನನಗೆ ಗೊತ್ತಿರಲಿಲ್ಲ. ಆ್ಯಕ್ಚುಲಿ ಇದ್ರ ಬಗ್ಗೆ ಜಾಸ್ತಿ ಹೇಳೋಕ್ಕೋಗಲ್ಲ. ಒಡೆದಾಕಿರೋ ಆ ಮಹಾನ್ ಭಾವರಿಗೆ ಒಂದಿಷ್ಟು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀವಿ. ವಿಷ್ಣು ಸರ್ ಅವರ ಅಭಿಮಾನಿಯಾಗಿ ದಯವಿಟ್ಟು ಸಿಗಾಕೋಬಿಡಿ, ಯಾಕಂದರೆ ಸಿಗಾಕೊಂಡ್ರೆ ನೀವು ಯಾರು ಒಡೆದಿರೋದು ಯಾರು ಅಂತ ಗೊತ್ತಾದರೆ ಅಷ್ಟು ಜನನ ಅಭಿಮಾನಿಗಳನ್ನ ಸಂಪಾದಿಸಿದಾರಲ್ಲ ಅವರು, ಅದಕ್ಕಿಂತ ಹೀನಾಯಕವಾಗಿ ನಿಮ್ಮನ್ನು ಹೊಡೆದಾಗ್ತಾರೆ.